ದೇವ್ರೆ, ಈ ವರ್ಷನಾದ್ರೂ ನನ್ ಮಗ ಸಿಗೋ ಹಾಗೆ ಮಾಡಪ್ಪ. ಕಂದನ್ಗೋಸ್ಕರ ಹಂಬಲ್ಸಿ ಹಂಬಲ್ಸಿ ಸೋತ್ ಹೋಗ್ಬಿಟ್ಟಿದ್ದೀನಿ. ಅವನನ್ನ ಒಂದೇ ಒಂದ್ಸಲ ಕಣ್ಣಿಗೆ ಬೀಳೋ ಹಾಗೆ ಮಾಡ್ಬಿಡು ಸಾಕು, ಈ ಪಾಪಿ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ವಿಳೆದೆಲೆ, ಅಚ್ಚಬೆಲ್ಲ. ಹಾ, ಅಚ್ಚಬೆಲ್ಲ. ಆಯ್ತು ಅಕ್ಕ, ಮತ್ತೇನಾದ್ರೂ ಬೇಕಾಗತ್ತಾ? ತುಂಬಾ ಜಾಣರು ಕಣೆ ನೀವಿಬ್ರು. ಅಲ್ರೆ, ಕಾಯಿನೇ ಮರ್ತಿದ್ದೀರಲ್ರೆ. ಅಯ್ಯೋ, ಹೌದೌದು, ಕಾಯಿ ಬರ್ಕೊಳ್ಳಿ ಕಾಯಿ. ಅಮ್ಮನ ಹತ್ರ ಬೈಸ್ಕೊಳೋಕಿಂತ ಮುಂಚೆ ಕರೆಕ್ಟ್ ಆಗಿದೆ ಅಂತ ನೋಡ್ಬಿಡು. ತಗೊಡು. ಅತ್ತೆ, ನೀವ್ ನೋಡಿದ್ರೆ ಮದ್ವೆಗೆ ಇಷ್ಟೊಂದ್ ತಯಾರಿ ಮಾಡ್ಕೋತಿದ್ರ, ಆದ್ರೆ ನಾಳೆ ಮದ್ವೆ ಹೆಣ್ಣೆ ಇಲ್ಲ ಅಂದ್ರೆ? ಯಾಕ್ ಸಿಂಚನ ಹಾಗೆ ಹೇಳ್ತಿದ್ಯಾ? ನಂಗೆ ಯಾಕೋ ಭಯ ಆಗ್ತಿದೆ ಅತ್ತೆ. ಇವಾಗ ಕಾಲ ಬೇರೆ ಸರಿ ಇಲ್ಲ, ದೀಪ ಅನ್ನ ಬೇರೆ. ಒಂದ್ ಕಾಲದಲ್ಲಿ ಪ್ರೇಮಿಗಳಾಗಿದ್ದವರು, ಇವಾಗ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಮ ಸಿಂಚನ, ನೀನೇನೇನೋ ಹೇಳಿ ನಮಗ್ ಭಯ ಹುಟ್ಟಿಸ್ಬೇಡ. ಅವರಿಬ್ರು ಸ್ನೇಹಿತರು ಅಷ್ಟೇ. ನೀವೆಲ್ಲ ಹಾಗ ಅನ್ಕೊಂಡಿದ್ದೀರ ಅಷ್ಟೇ. ಆಕ್ಚುಲಿ ದೀಪಗೂ ಅವನ ಮೇಲೆ ಮನ್ಸಿತ್ತು, ಅವಳು ಅವನ್ನ ಪ್ರೀತಿಸ್ತಿದ್ಲು. ಆ ಪ್ರೀತಿ ಇವತ್ತು ಏನಾದ್ರೂ ಎಡವಟ್ ಮಾಡ್ಬಿಟ್ರೆ, ಅವ್ರೇನಾದ್ರು ಓಡೋಗ್ಬಿಟ್ರೆ? ಏನಮ್ಮ, ಇದಿವತ್ತಿನ ಕಣ್ಣೀರಲ್ಲ ಅರ್ಚಕ್ರೆ, 27 ವರ್ಷದಿಂದ ಹಾಕ್ತಾ ಇರೋ ಕಣ್ಣೀರು. 27 ವರ್ಷದ ಹಿಂದೆ ಇದೇ ದಿವಸ ಇದೇ ಸನ್ನಿಧಾನದಲ್ಲಿ ನನ್ನ ಮಗದ್ ಕಳ್ಕೊಂಡೆ. ಅವತ್ತಿಂದ ಇಲ್ಲಿ ತನಕ ಈ ವರ್ಷನು ಇಲ್ಲಿಗೆ ಬರ್ತೀನಿ, ಕಣ್ಣೀರಾಗ್ತೀನಿ. ಆದ್ರೆ ಆ ನಮ್ಮಪ್ಪ ಕುಟುಂಬ ಭೀಮೇಶ್ವರ ನನ್ನ ಮೇಲೆ ಕಣ್ಣು ತೆರಿತಾನೆ ಇಲ್ಲ. ಅಲ್ಲ ಕಣಮ್ಮ, ಇದೇ ಮಾತನ್ನ ಸ್ವಲ್ಪ ಹೊತ್ತು ಮುಂಚೆ ಬೇರೆ ಯಾರೋ ಹೇಳ್ದಂಗಿತ್ತು. ಪಾಪ, ಯಾವ್ದೋ ಹೆಂಗ್ಸು ನನ್ನ ಹಾಗೆ ಕಂದನ್ ಕಳ್ಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲ ಕಣಮ್ಮ, ಒಂದ್ ಹುಡುಗ ಸುಮಾರು ಒಂದ್ 27 ವಯಸ್ಸು ಇರ್ಬೇಕು ಅನ್ಕೊಂತೀನಿ. ಅವನ್ ಜೊತೆ ಒಂದ್ ಹುಡುಗಿನು ಇತ್ತು. ಯಾವ್ದಾದ್ರು ತಾಯಿ ಪ್ರತಿ ವರ್ಷ ಈ ದಿನ ಬಂದು ಯಾರಾದ್ರು ಹುಡುಕ್ತಾ ಇದ್ರ ಅಂತ ಕೇಳಿದ್ರು. ನಾನು ಬಂದು 2 ವರ್ಷ ಆಗಿದೆ, ಗೊತ್ತಿಲ್ಲ ಅಂತ ಹೇಳಿದೆ. ಅವನೇ ನನ್ ಮಗ ಇರ್ಬೇಕು. ಎಲ್ಲೋದ, ಎಲ್ಲಿದ್ದಾನ ಅವನು? ಆ ಕಡೆ ಹೋದಂಗಾಯ್ತಮ್ಮ. ಅಪ್ಪ, ಗುಡ್ಡದ ಭೀಮೇಶ್ವರ ಕೊನೆಗೂ ನನ್ ಮೇಲೆ ಕಣ್ಬಿಟ್ಬಿಟ್ಟೇನಪ್ಪ.
ಕಾಲಿಗೆ ಬಿಗಿ ಹಿಡಿದು ಮಾತಾಡು ನೀನು. ಏನಮ್ಮ ಮಾತಾಡ್ತಾ ಇದೀಯ ನೀನು? ದೀಪು ದೀಪು ಉಳು, ನನ್ನ ಗುಬ್ಬಚ್ಚಿ ಮರಿ, ನನ್ನ ಅಪರಂಜಿ ಅಪರಂಜಿ ಅವಳು, ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ನೀವು ಸಿಟ್ಟಾಗ್ಬೇಡಿ ಮಾವ, ನಾನ್ ಬೇಕು ಅಂತ ಹೀಗ್ ಮಾತಾಡ್ಲಿಲ್ಲ. ಬಟ್ ನಂಗೆ ಯಾಕೋ ಭಯ ಆಗ್ತಿದೆ ಮಾವ, ದೀಪು ಮೇಲೆ ನಂಗೆ ಸಂಪೂರ್ಣ ನಂಬಿಕೆ ಇದೆ. ಆದ್ರೆ ಈ ಆನಂದ್ ಏನಾದ್ರು ಅವಳು ಫೋರ್ಸ್ ಮಾಡಿ ಅವಳು ಹಾದಿ ತಪ್ಪಿಸ್ಬಿಟ್ರೆ? ಸಾಕು, ಸುಮ್ನೆ ಇರಮ್ಮ ನೀನು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಅವರಿಬ್ರು ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳು ಹಾದಿ ತಪ್ಪಿಸುವಷ್ಟು ಕೆಟ್ಟ ಮನುಷ್ಯ ಅಲ್ಲ ಆನಂದ್ ಸರ್. ಇನ್ನು ನನ್ನ ಮಗಳು, ಅವಳು ನನ್ನ ಮರ್ಯಾದೆಗೆ ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಬ್ರು ಏನೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದಾರೆ, ಮುಗಿದ ತಕ್ಷಣ ಬಂದ್ಬಿಡ್ತಾರೆ. ಬಂದ್ಬಿಟ್ರೆ ನನ್ಗೂ ಖುಷಿನೇ ಮಾವ, ಆದ್ರೆ ನನ್ ಭಯ ಏನು ಅಂತ ನಿಮ್ಗೆ ಯಾರಿಗೂ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ಇದಿನ್ನು ಇಬ್ರು ಹೆಣ್ಮಕ್ಳಿರೋ ಮನೆ, ಅವರು ಒಳ್ಳೆ ಉದ್ದೇಶಕ್ಕೆ ಹೋಗಿದ್ರು, ಜನ ಅದನ್ನ ಒಳ್ಳೆ ರೀತಿಲಿ ತಗೋಬೇಕಲ್ವಾ? ನಾಳೆ ಮದ್ವೆ ಕಳ್ಸಿದ ಪೂಜೆ ಇಟ್ಕೊಂಡು ಇನ್ನೊಬ್ಬನ ಜೊತೆ ಊರ್ ಸುತ್ತಕ್ಕೆ ಹೋಗಿದಾಳೆ ಅಂತ ಆಡ್ಕೊಂಡ್ರೆ ನಮಗೆ ಕಷ್ಟ ಅಲ್ವಾ? ನಾನಿದೊಂದೇ ವಿಷಯ ತಲೆ ಕೆಡ್ಸ್ಕೊಂಡಿರೋದು ಮಾವ, ನನಗ್ ದೀಪು ಮೇಲಾಗ್ಲಿ ಆನಂದ್ ಮೇಲಾಗ್ಲಿ ನಂಬಿಕೆ ಇಲ್ಲ ಅಂತಲ್ಲ. ಇಷ್ಟೇ ಆದ್ರೂ ನಾವು ಮಿಡಲ್ ಕ್ಲಾಸ್ ಜನ, ಒಳ್ಳೆ ಉದ್ದೇಶಕ್ಕೆ ಹೋದ್ರು ಸಮಯ ಸಂದರ್ಭ ನೋಡ್ಕೊಂಡು ಹೋಗ್ಬೇಕಲ್ವಾ? ನಾಡಿದ್ ಮದ್ವೆ ಇಟ್ಕೊಂಡು ಇನ್ನೊಬ್ಬ ಜೊತೆ ಈ ತರ ಹೋಗೋದು ನನ್ನ ಪ್ರಕಾರ ಸರಿ ಅಲ್ಲ ಅನ್ಸ್ತಿದೆ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ದೀಪನ್ ಕಳಿಸಿ ತಪ್ಪು ಮಾಡ್ಬಿಟ್ನ, ಒಂದ್ ನಿಮಿಷ ಯೋಚನೆ ಮಾಡ್ಬೇಕಿತ್ತ? ಸಿಂಚನ ಹೇಳೋ ಹಾಗೆ ಜನ ಏನೇನೋ ಮಾತಾಡ್ಕೊಂಡ್ಬಿಟ್ರೆ ಅಮ್ಮ ಸಿಗ್ತಾಳಲ್ವ ದೀಪಿಕಾ? ಖಂಡಿತ ಸಿಕ್ಕೇ ಸಿಗ್ತಾರೆ. ಪ್ರತಿ ವರ್ಷ ಬರೋರು ಈ ವರ್ಷ ಬರದೇ ಇರ್ತಾರ? ಏನಾದ್ರೂ ಅರ್ಜೆಂಟ್ ಕೆಲಸ ಬಂದು ಅಲ್ಲಿ ಹೊರಟ್ಬಿಟ್ಟಿದ್ರೆ? ಹಾಗೇನು ಆಗಲ್ಲ, ನನ್ ಮನ್ಸು ಹೇಳ್ತದೆ ಅವ್ರು ಬಂದೇ ಬರ್ತಾರೆ ಅಂತ. ಅಮ್ಮ ಸಿಕ್ಬಿಟ್ರೆ ಸಾಕು ನನ್ಗೆ, ಇಡೀ ಜಗತ್ತೇ ಗೆದ್ದಷ್ಟು ಖುಷಿ ಆಗ್ಬಿಡತ್ತೆ. ಅದ್ಸರಿ, ನಾನ್ ತಿಂದಿಲ್ಲ ಅಂತ ನೀನೇನು ತಿಂದಿಲ್ಲ, ಬಾ ಹೋಗಿ ತಿನ್ಕೊಂಬಿಡೋಣ. ಪರವಾಗಿಲ್ಲ, ನನ್ಗೇನು ಹಸಿವಿಲ್ಲ, ಮೊದಲು ಅಮ್ಮ ಸಿಗ್ಲಿ, ಆಮೇಲೆ ಮೂರು ಜನನ ಕೂತ್ಕೊಂಡು ಒಟ್ಟಿಗೆ ಹಾಯಾಗಿ ತಿನ್ನೋಣ. ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೆ. ಅಮ್ಮನ ಕೈ ತೂ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಲ್ಲೊಂದು 27 ವರ್ಷದ ಹುಡುಗ ಮತ್ತೆ ಒಂದು ಹುಡುಗಿ ಜೊತೆಗೆ ಹೋಗಿದ್ದಾರೆ ನೋಡಿದ್ರಣ್ಣ. ಇಲ್ಲೊಂದು ಹುಡುಗ, ಒಂದ್ 27 ವರ್ಷದ ಹುಡುಗ ಮತ್ತೆ ಒಂದ್ ಹುಡುಗಿ, ಇಬ್ರು ಜೊತೆಗೆ ಹೋಗಿದ್ ನೋಡಿದ್ರೆ? ನೋಡ್ಲಿಲ್ಲ ಮೇಡಮ್. ಇಲ್ಲೊಂದು ಹುಡುಗ ಮತ್ತೆ ಹುಡುಗಿ ಹೋಗಿದ್ದಾನೆ ಏನಾದ್ರು ನೋಡಿದ್ದೇನಮ್ಮ. ಸರ್, ಇಲ್ಲಾದ್ರೂ ಹೆಂಗ್ಸ್ ವೇಟ್ ಮಾಡ್ತಿರೋದು ನೋಡಿದ್ರ? ಸರ್,
ಇಲ್ಲಾರೋ ಹೆಂಗ್ಸು ವೇಟ್ ಮಾಡ್ತಿರೋದು ನೋಡಿದ್ರ? ಯಾರು ಕಾಯ್ತಿದ್ರ ನಮಗೋಸ್ಕರ? ಅಮ್ಮ ಇಲ್ಲಾದ್ರೂ ಕಾಯ್ತಿದ್ರ ಅಮ್ಮ ಹೆಂಗ್ಸು. ಅಮ್ಮ ನಿಮ್ ಬೆಂಗ್ಳೂರ? ಹಾ ನಾವ್ ಬೆಂಗ್ಳೂರಪ್ಪ. ಇಲ್ಲಿಗೆ ಬಂದಿರೋ ಉದ್ದೇಶ ಹರಕೆ ತೀರ್ಸಕ್ ಬಂದಿದ್ದೀರಾ ಅಥವಾ? ಹರಕೆ ತೀರ್ಸಕ್ಕೆ ಬಂದಿದ್ದೀನಮ್ಮ. ಹರಕೆನ? ಏನ್ ಹರಕೆ? ಯಾರನ್ನ ಕಳ್ಕೊಂಡಿದ್ದೀರಾ? ಅವ್ರು ಸಿಗ್ಲಿ ಅಂತೇನ ಹರಕೆ ಹೊತ್ಕೊಂಡ್ರ? ಕಣಪ್ಪ ನನ್ ತಂದನ್ ಕಳ್ಕೊಂಡಿದ್ದೀನ್ ನಾನು. ಅಮ್ಮ ಎಷ್ಟು ವರ್ಷದಿಂದ ಕಳ್ಕೊಂಡ್ರಿ? ಇಲ್ಲೇ ಕಳ್ಕೊಂಡ್ರ? ಕಣಪ್ಪ ಇಲ್ಲೇ ಇದೇ ಜಾಗದಲ್ಲಿ ಕಳ್ಕೊಂಡೆ. ಅಮ್ಮ ನೀವು ಕಳ್ಕೊಂಡ್ರ ಮಗ ನಾನೇ. ಅವನ್ ಇದ್ದಿದ್ರೆ ನಿನ್ನಷ್ಟೇ ದೊಡ್ಡವನ್ ಇರ್ತಿದ್ದ. ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರ ಈ ಬೆಟ್ಟದ ಮೇಲಿಂದ ಕಾಲ್ಚಾರ ಬಿದ್ದು ಸತ್ತೋದ. ಈ ಗುಡ್ಡದ ಭೀಮೇಶ್ವರನ್ಗೆ ನನ್ ಮಗ ಅಂದ್ರೆ ಜೀವ ಅನ್ಸುತ್ತೆ, ಅದಕ್ಕೆ ಅವನ ಕರ್ಕೊಂಡ್. ನೋಡಿ ಇಲ್ಲಿ ಯಾರಾದ್ರೂ ತಾಯಂದಿದ್ರೆ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ನನ್ನ ಹೆಸರು ಆನಂದ್ ಅಂತ. 27 ವರ್ಷದಿಂದ ಇದೇ ದೇವಸ್ಥಾನದಲ್ಲಿ ಕಳೆದೋಗಿದ್ದೆ. ಪ್ರತಿ ವರ್ಷ ನನ್ನ ತಾಯಿ ನನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಅವ್ರ ಬಗ್ಗೆ ಯಾರಿಗಾರು ಗೊತ್ತಾಗಿದ್ರೆ ದಯವಿಟ್ಟು ನನಗೆ ತಿಳಿಸಿ ಪ್ಲೀಸ್. ನಿನ್ ಕಂದ ನಿನ್ನ ಹುಡ್ಕೊಂಡ್ ಬಂದಿದ್ದೀನಿ ಪ್ಲೀಸ್ ಮಾ. ಒಂದೇ ಒಂದ್ಸಲ ನೀನ್ ನೋಡ್ಬೇಕು, ನಿನ್ ಮಡ್ಲನ್ ಮಲಗಿ ನನ್ ಜೀವನದ ಕಷ್ಟ ಎಲ್ಲ ಹೇಳ್ಕೋಬೇಕು. ಪ್ಲೀಸ್ ಅಮ್ಮ. ಮಾ ಬಾಮ್ಮ ಒಂದೇ ಒಂದ್ಸಲ ಬಾಮ್ಮ. Ah
ಸಂಬಂಧ ಇರ್ಬೋದಾ? ಮಗು, ನೀನು ನಿಮ್ಮ ಅಮ್ಮನ ಹುಡುಕ್ತಿದ್ದೆ ತಾನೆ? ಮಾತಾಡಮ್ರಿ, ನಾನೇ ನಿಮ್ಮಮ್ಮ. ಇಲ್ಲಮ್ಮ, ನಮ್ಮ ಅಮ್ಮ ತೀರ್ಕೊಂಡು 7 ವರ್ಷ ಆಯ್ತು. ಬಾಪ್ಪ, ಇಲ್ಲಿ ನನ್ ಮಗಂಗಾದ್ರು ತನ್ನ ತಾಯಿ ಇದ್ದಾಳೆ ಅನ್ನೋ ಭರವಸೆ ಇದೆ, ಆದ್ರೆ ನಿನಗಾದ್ರೂ ಇಲ್ವಲ್ಲಪ್ಪ. ಒಳ್ಳೇದಾಗ್ಲಿ. ಎಲ್ಲಿದ್ಯಾ ಮಗ? ನೀನ್ ನನ್ನ ಹುಡುಕೊಂಡ್ ಬಂದಿದ್ಯಾ ಅಂತ ಕೇಳಿ ಎಷ್ಟು ಸಂತೋಷ ಆಯ್ತು. ಆದ್ರೆ ನೀನ್ ಯಾಕೋ ಕಾಣ್ತಾನೆ ಇಲ್ಲ. 27 ವರ್ಷದಿಂದ ನಿನಗೋಸ್ಕರ ಕಾದು ಕಾದು ಬೆಂದೋಗ್ಬಿಟ್ಟಿದ್ದೀನಪ್ಪ. ಬಾರೋ ನನ್ ಕಂದ, ಬಾರೋ ಬಂಗಾರ, ಈ ಅಮ್ಮನ ಕಣ್ಣೀರು ಉರಿಸು. ಸಿಗ್ತಾಳಲ್ವಾ ದೀಪಿಕಾ? ಪ್ರತಿ ವರ್ಷ ಬರೋರು ಈ ವರ್ಷ ಯಾಕೆ ಬಂದಿಲ್ಲ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಷ್ಟು ಭರವಸೆ ಇಟ್ಕೊಂಡ್ ಬಂದೆ, ಆದ್ರೆ ಅಮ್ಮನೇ ಬಂದಿಲ್ಲ. ಭರವಸೆ ಕಳ್ಕೊಬೇಡಪ್ಪ. ನಿಮ್ಮಮ್ಮ ಸಿಗ್ತಾರಪ್ಪ, ನಿನ್ನೇ ಹುಡುಕೊಂಡ್ ಬಂದಿದ್ದಾರೆ. ನನ್ನನ್ನು ಕೇಳಿದ್ರು, ನಾನೇ ಹೊರಗಡೆ ಇರಬೇಕು ಅಂತ ಹೇಳಿ ಕಳಿಸ್ದೆ. ಇಲ್ಲೇ ಎಲ್ಲಾದ್ರೂ ನೀನ್ ಹುಡುಕ್ತಾ ಇರ್ತಾರೆ. ಏನ್ ಹೇಳ್ತಿದ್ರ ಅರ್ಚಕರೆ, ನಮ್ಮ ನಿಜವಾಗ್ಲು ಬಂದಿದ್ದಾಳ? ಹೂ ಕಣಪ್ಪ, ಪಾಪದವಳ ಹಾಗೆ ಕಾಣಿಸ್ತಾ ಇದ್ಲು. 27 ವರ್ಷದಿಂದ ನಿನ್ನ ಸಲುವಾಗಿ ಕಣ್ಣೀರ್ ಹಾಕ್ತಾ ಇದ್ದೀನಿ ಅಂತಿದ್ಲು. ನೋವಲ್ಲಿ ಕುದ್ದು ಬೆಂದಿರೋ ಜೀವ ನಿನ್ನ ಸಲುವಾಗಿ ಕಾಯ್ತಾ ಇದೆ. ಹೋಗು, ಆ ತಾಯಿ ಹತ್ರ ಸೇರ್ಕೋ ಬೇಗ.